ಸ್ನೇಹಿತರ ನಮಸ್ಕಾರ ಸಿ ಎಂ ಸಿದ್ದರಾಮಯ್ಯಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ ಸಿದ್ದರಾಮಯ್ಯನವರ ಮೇಲೆ ಮೂಢ ಪ್ರಕರಣದ ಮೇಲೆ ಏನಿ ಎಫ್ ಐ ಆರ್ ದಾಖಲಾಗ್ತಿದೆ ಇದರ ಬಗ್ಗೆ ಸಹಜವಾಗಿ ಆತಂಕ ಇದೆ ಸಿದ್ದರಾಮಯ್ಯವರನ್ನು ಅರೆಸ್ಟ್ ಮಾಡ್ತಾರ ಸಿದ್ದರಾಮಯ್ಯನವ್ರಿಗೆ ಈ ಸಂಕಷ್ಟ ತಪ್ಪೋದೇ ಇಲ್ವಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಈಗಾಗಲೇ ಸಿದ್ದರಾಮಯ್ಯ ನಂದು ಏನೂ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಗಂಟಾಘೋಷವಾಗಿ ಘೋಷಣೆಯನ್ನು ಮಾಡಿದ್ದು ಮಾತ್ರವಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ ಎಫ್ ಐ ಆರ್ ಮಾಡಲಿ ಕೇಸ್ ಬೇಕಾದ್ರೆ ಮಾಡಿಕೊಳ್ಳಿ ಎಂಕ್ವೈರಿ ಬೇಕಾದ್ರೆ ಮಾಡಲಿ ಏನು ಬೇಕಾದರೂ ಮಾಡಲಿ ನಾನು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಸಿದ್ದರಾಮಯ್ಯ ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಆದರೆ ಈಗ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಸ್ವಪಕ್ಷದಲ್ಲೂ ಕೂಡ ಒತ್ತಾಯ ಹೆಚ್ಚಾಗಿದೆ ಜೊತೆಗೆ ಬಿಜೆಪಿ ಜೆ ಡಿ ಎಸ್ ನಾಯಕರಂತೂ ಹಗಲು ರಾತ್ರಿ ಇದೇ ಜಪವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬ್ಯಾಕನ್ನು ರಾಜ್ಯದಲ್ಲಿ ಕೊಡಬೇಕು ಅನ್ನೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ಲಾನ್ ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಗೊತ್ತಾಗ್ತಿಲ್ಲ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೂಡ ಹಗರಣದ ಸುಳಿಯಲ್ಲಿ ಸಿಲುಕಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದರೆ ಕಾಂಗ್ರೆಸ್ನಲ್ಲಿ ಬಹುತೇಕವಾಗಿ ದಲಿತ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂತಹ ಮಾತು ಜೋರಾಗಿ ಕೇಳುತ್ತಿದೆ ಈ ಸಂದರ್ಭದಲ್ಲಿ ಹೊಸ ದಲಿತ ಮುಖ್ಯಮಂತ್ರಿಯನ್ನು ಬೆಂಬಲಿಸುವುದಕ್ಕೆ ಅಥವಾ ಈ ಬಿ ಜೆ ಪಿಯಲ್ಲಿರುವಂತಹ ರೆಬಲ್ಸ್ಗಳಿದಲ್ಲ ಬಿ ಜೆ ಪಿಯಲ್ಲಿರುವಂಥ ರೆಬೆಲ್ಸ್ಗಳು ಅವರು ಒಂದು ತಂಡವನ್ನು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆ ತಂಡದ ಮೂಲಕ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಬೆಂಬಲ ಕೊಡಬೇಕು ಅಥವಾ ಬೆಂಬಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಒಂದು ವೇಳೆ ದಲಿತ ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಇಲ್ಲದಿದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನೇರವಾಗಿ ಸಂಪರ್ಕ ಸಾಧಿಸಿ ದಲಿತ ಅಥವಾ ಹಿಂದುಳಿದ ವರ್ಗಗಳ ನಾವು ನಾಯಕನೊಬ್ಬನನ್ನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗೆ ಏರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಈ ತಂಡ ಬಿ ಜೆ ಪಿಯ ರೆಬೆಲ್ಸ್ ತಂಡ ಬಂದಿದೆ ಅನ್ನುವಂಥದ್ದು ಅಚ್ಚರಿಯ ವಿಚಾರ ಹಾಗಾದರೆ ಏನಿದು ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಬಿ ಜೆ ಪಿಯ ರೆಬೆಲ್ಸ್ ತಂಡ ಕಾಂಗ್ರೆಸ್ನ ನಾಯಕರನ್ನು ಭೇಟಿ ಮಾಡೋದು ಯಾಕೆ ಮತ್ತು ಕಾಂಗ್ರೆಸ್ನ ಸಿ ಎಂ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡಿದ್ದೆ ಯಾಕೆ ಯಾವ ಅಭ್ಯರ್ಥಿಯನ್ನು ಅಥವಾ ಯಾರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡುತ್ತಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನೀಗಾಗಲೇ ಹೇಳಿದಂತೆ ಇವತ್ತಿನ ಈ ಸ್ಟೋರಿ ಇದೆಯಲ್ಲ ಇದೊಂಚೂರು ವಿಚಿತ್ರ ಮತ್ತು ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಗೊತ್ತಾಗುವಂಥ ಸ್ಟೋರಿ ಇದು ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಈ ರೀತಿ ಆಗುತ್ತಾ ಕಾಂಗ್ರೆಸ್ ಬಿ ಜೆ ಪಿ ಬಿ ಜೆ ರೆಬಲ್ಸು ಕಾಂಗ್ರೆಸ್ ಮುಖ್ಯಮಂತ್ರಿ ಏನಿದು ಅಂತೇಳಿ ಗೊಂದಲನು ಕೂಡ ಆಗ್ಬಹುದು ಅದನ್ನೇ ನಿಮ್ಮ ಈ ಗೊಂದಲವನ್ನು ಬಗೆಹರಿಸ್ತಾ ಅವ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೇನೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಸದ್ದಿಲ್ಲದೆ ನಡೀತಾ ಇರ್ತವೆ ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಈಗ ಮೂಡಾ ಪ್ರಕರಣದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಮೂಡಾ ಪ್ರಕರಣದ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಇರ್ಬೋದು ಈಗಾಗಲೇ ಇನ್ನು ಕೆಲವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇರ್ಬೋದು ಮತ್ತು ಕೆಲವರಿಗೆ ನಮ್ಗಿಂತ ಹೆಚ್ಚುಗೆ ಮಾಹಿತಿಯೂ ಕೂಡ ಇರ್ಬೋದು ಈಗ ಪ್ರಮುಖವಾಗಿ ಈ ಸಿದ್ದರಾಮಯ್ಯನವರಿಗೆ ಮೂಡ ಪ್ರಕರಣ ಅನ್ನುವಂಥದ್ದು ದೊಡ್ಡ ಈ ಮುಳುವಾಗಿ ಅಥವಾ ಒಂದು ರೀತಿಯಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿ ಬಂದಂಥದ್ದು ಈ ಮೂಡ ಪ್ರಕರಣ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಒಂದು ಕ್ಲೀನ್ ಹ್ಯಾಂಡ್ ಅನ್ನುವಂಥ ಇಮೇಜ್ ಇತ್ತು ಆ ಇಮೇಜ್ ಈಗ ಈಗ ಈ ಮೂಡ ಪ್ರಕರಣದ ಮೂಲಕ ಹೋಯಿತು ಅಂತಲೇ ಹೇಳ್ಬೋದು ಬಟ್ ಈ ಮೂಡ ಹಗರಣದ ಸುಳಿಯಲ್ಲಿ ಸಿಲುಕಿರುವಂಥ ಸಿದ್ಧರಾಮಯ್ಯನವರ ರಾಜೀನಾಮೆಗೆ ಭಾರಿ ಒತ್ತಡಗಳು ಕೂಡ ಬರ್ತಿದ್ದಾವೆ ಹಗಲು ರಾತ್ರಿ ಅಂತೇಳ್ಬಿಟ್ಟು ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರು ಒತ್ತಾಯ ಮಾಡ್ತಿದ್ರೆ ಈಗ ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿ ಎನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಉರಿಯುವಂತಹ ಬೆಂಕಿಗೆ ತುಪ್ಪವನ್ನು ಸುರಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರ ತಲೆದಂಡಕ್ಕಾಗಿ ಬಿ ಜೆ ಪಿ ಬಿಗಿಪಟ್ಟು ಹಿಡಿದಿದ್ದರೆ ಪಿ ಒಳಗೆ ಇರುವಂಥ ಭಿನ್ನಮತಿಯರ ತಂಡ ಒಂದು ತೆರೆಮರೆಯಲ್ಲಿ ಸದ್ದಿಲ್ಲದೆ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ಆರಂಭಿಸಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದು ಸ್ವಲ್ಪ ವಿಚಿತ್ರ ಮತ್ತು ವಿಶೇಷ ಹೌದು ಒಂದು ವೇಳೆ ಮೂಡಾ ಕೇಸ್ನ ಅಡಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವಂತೆ ಹೇಳಿದರೆ ಅವರ ಬದಲಿಗೆ ದಲಿತ ಅಥವಾ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಆಗಿಸುವಂತಹ ಅನಿವಾರ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಇರಲಿದೆ ಈ ಸಂದರ್ಭದಲ್ಲಿ ಹೊಸದಾಗಿ ಬರುವಂತಹ ದಲಿತ ಅಥವಾ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡೋದಕ್ಕೆ ಈ ಬಿ ಜೆ ಪಿಯ ರೆಬಲ್ಸ್ ತಂಡ ತೀರ್ಮಾನಿಸಿದೆ ಎನ್ನುವುದು ಗೊತ್ತಾಗ್ತಿದೆ ಈಗ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ನಾನಂತೂ ಕೊಡೋದಿಲ್ಲ ಅಂತೇಳಿ ನನ್ನೇನೂ ತಪ್ಪಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಹಾಗೆಯೇ ಹಿರಿಯ ಸಚಿವರು ಕೂಡ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಏನು ಬೇಕಾದರೂ ಆಗ್ಬೋದಲ್ಲ ಆಗ ಒಂದು ವೇಳೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದರೆ ಆ ಸಂದರ್ಭದಲ್ಲೂ ಕೂಡ ಸಿದ್ಧರಾಮಯ್ಯನವರು ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ ಅಂದರೆ ಯಾರೇ ಮಾಡಿದ್ರು ಕೂಡ ನನ್ನ ಬೆಂಬಲಿಗರು ಅಥವಾ ನಾನು ಹೇಳುವಂಥ ಹೆಸರನ್ನೇ ಮಾಡಬೇಕು ಅನ್ನೋಂಥದ್ದನ್ನು ಅವರು ಸಹಜವಾಗಿ ಒಂದು ಕಂಡೀಷನನ್ನು ಹಾಕಿ ಹಾಕ್ತಾರೆ ಸಂದರ್ಭದಲ್ಲಿ ಈ ಬಿ ಜೆ ಪಿಯ ಈ ರೆಬಲ್ಸ್ಗಳಿದ್ದಾರಲ್ವ ಇವರು ಒಂದು ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಮತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡೋದ್ರ ಬಗ್ಗೆ ಕಾಂಗ್ರೆಸ್ಗೆ ಬೆಂಬಲ ಅನ್ನೋದಕ್ಕಿಂತನೂ ಕೂಡ ಕಾಂಗ್ರೆಸ್ನ ಈ ಅಭ್ಯರ್ಥಿ ಮೇಲೆ ದಲಿತ ಅಥವಾ ಹಿಂದುಳಿದ ವರ್ಗದ ಅಭ್ಯರ್ಥಿ ಸಿ ಎಮ್ ಕ್ಯಾಂಡಿಡೇಟ್ ಮೇಲೆ ಒಂದು ಪ್ರಭಾವವನ್ನು ಬೀರುವಂಥದ್ದು ಅಥವಾ ಅವರಿಗೆ ಸಪೋರ್ಟನ್ನು ಕೊಡುವಂಥದ್ದು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅಂದರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದುಳಿದ ವರ್ಗಗಳ ವ್ಯಕ್ತಿಯನ್ನು ಹೊರತುಪಡಿಸಿ ಬೇರೆ ಪ್ರಬಲ ಸಮುದಾಯದ ವ್ಯಕ್ತಿಯನ್ನು ಮುಖ್ಯಮಂತ್ರಿಯಾಗಿಸಲು ಮುಂದಾದರೆ ತಾವೇ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ದಲಿತ ಅಥವಾ ಹಿಂದುಳಿದ ವರ್ಗಗಳ ನಾಯಕರನ್ನೇ ಸಿ ಮಾಡಿ ಅದು ನಿಮಗೆ ಒಳ್ಳೆಯದು ಕೂಡ ಆಗ್ತದೆ ಜೊತೆಗೆ ಈ ಮೂಲಕ ನಮ್ಮ ಪ್ಲಾನ್ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಬಹುಶಃ ಇವರ ಲೆಕ್ಕಾಚಾರ ಇರಬಹುದು ಹಾಗಾದರೆ ಏನು ಈ ರೆಬಲ್ಸ್ ಪ್ಲಾನ್ ಏನು ಯಾರಿದ್ದಾರೆ ಇದರಲ್ಲಿ ಅದನ್ನೇ ನೋಡ್ತಾ ಹೋಗೋಣ ಬನ್ನಿ ಈಗಾಗಲೇ ಬಿಜೆಪಿ ನಾಯಕತ್ವಕ್ಕೆ ಸೆಡ್ಡು ಹೊಡೆದಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಬಿ ಜೆ ಪಿಯಲ್ಲಿ ಪ್ರತ್ಯೇಕ ಗುಂಪನ್ನು ರಚನೆ ಮಾಡಿಕೊಂಡು ಒಂದಷ್ಟು ಕಸರತ್ತುಗಳನ್ನು ಶುರು ಮಾಡಿದ್ದಾರೆ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂಥ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಸಹಕಾರವನ್ನು ಕೂಡ ಕೋರಿದ್ದಾರೆ ಇನ್ನು ಆ ತಂಡದಲ್ಲಿ ಬಂಗಾರಪ್ಪ ಕುಮಾರ್ ವಂಗರಪ್ಪ ಅರವಿಂದ ಲಿಂಬಾವಳಿ ರಾಜುಗೌಡ ಮತ್ತಿತರ ನಾಯಕರು ಕೂಡ ಇದ್ದಾರೆ ಅಥವಾ ವಾಲ್ಮೀಕಿ ಸಮುದಾಯದ ನಾಯಕರಾಗಿರುವಂಥ ರಾಜುಗೌಡ ಅವರು ಈಶ್ವರಪ್ಪನವರ ನಿವಾಸದಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡಿಕೊಂಡು ಮುಂದಿನ ಕಾರ್ಯತಂತ್ರವನ್ನು ರೂಪಿಸುವುದರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗಿದೆ ಸದ್ಯಕ್ಕೆ ಬಿಜೆಪಿ ಆಕ್ಟಿವ್ ಆಗಿರುವಂಥ ರೆಬೆಲ್ ತಂಡದಲ್ಲಿ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು ಬಟ್ ಸುನೀಲ್ ಕುಮಾರ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದು ಅವರಿದ್ದರೆ ತಂಡಕ್ಕೆ ಒಂದು ತೂಕ ಇರುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಆಗಿತ್ತು ಬಟ್ ಸುನೀಲ್ ಕುಮಾರ್ ಆರಂಭದಲ್ಲಿ ನೋಡೋಣ ಅಂತೇಳಿ ಹೇಳಿದ್ರು ನಂತರ ಈ ಭಿನ್ನಮತಿಯರ ತಂಡವನ್ನು ಸೇರಿಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಇನ್ನು ಇವರು ಕಾಂಗ್ರೆಸನ್ನು ಬೆಂಬಲಿಸಿದರೆ ಬೆಂಬಲಿಸಿದ್ರೆ ಲಾಭ ಏನಾಗುತ್ತೆ ಅನ್ನೋದು ಸಹಜವಾಗಿ ನಿಮಗೂ ಕೂಡ ಈಗ ಇದ್ದಿರುವಂಥ ಪ್ರಶ್ನೆ ಅಲ್ವಾ ಹೌದು ಕಾಂಗ್ರೆಸ್ಗೆ ಇವರು ಏನಾದರೂ ಬೆಂಬಲವನ್ನು ಕೊಟ್ಟರೆ ಅಥವಾ ಹಿಂದುಳಿದ ದಲಿತ ವರ್ಗದ ಸಿ ಎಮ್ಗೆ ಇವರು ಬೆಂಬಲವನ್ನು ಕೊಟ್ಟರೆ ಭಿನ್ನಮತಿಯರ ತಂಡದಲ್ಲಿರುವಂಥ ಈ ಎಲ್ಲ ನಾಯಕರ ಸದ್ಯದ ಮಟ್ಟಿಗೆ ಟಾರ್ಗೆಟ್ ಏನು ಅಂತ ಹೇಳಿದರೆ ಒಬ್ಬರೇ ಒಬ್ಬರು ಅದು ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಬಿ ವೈ ವಿಜೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಡು ವಿರೋಧಿಗಳು ಇವರೆಲ್ಲರೂ ಕೂಡ ಹೇಗೆ ಪಂಚತಂತ್ರ ಕಥೆಯಲ್ಲಿ ಶತ್ರುವಿನ ಶತ್ರು ಮಿತ್ರ ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ನಿಲ್ಲೋದಕ್ಕೆ ಈ ಕಾರಣಕ್ಕೆ ನಿರ್ಧರಿಸಿದ್ದಾರೆ ಹೀಗೆ ಮಾಡೋದರಿಂದ ಈ ಭಿನ್ನಮತಿಯರಿಗೆ ಎರಡು ಲಾಭ ಇದೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನಂಟು ಬೆಳೆಸೋದು ಜೊತೆಗೆ ದಲಿತ ಅಥವಾ ಹಿಂದುಳಿದ ವರ್ಗದ ವ್ಯಕ್ತಿಯನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಮಾಡೋದಕ್ಕೆ ಬೆಂಬಲಿಸುವುದರ ಮೂಲಕ ಆ ಸಮುದಾಯಗಳ ಮನವನ್ನು ಗೆಲ್ಲೋದು ಜೊತೆಗೆ ಈ ಮೂಲಕ ಬಿಜೆಪಿ ಹಾಲಿಯ ನಾಯಕತ್ವಕ್ಕೆ ಸೆಡ್ಡನ್ನು ಹೊಡೆಯೋದು ಈ ಮೂಲಕ ವಿಜಯೇಂದ್ರಗೆ ವಿಜೇಂದ್ರಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡುವಂಥ ಕೆಲಸವನ್ನು ಈ ರೆಬಲ್ಸ್ ಟೀಮ್ ಮಾಡ್ತಿದೆ ಅನ್ನೋದು ಈಗ ಗೊತ್ತಾಗ್ತಿದೆ ಬಟ್ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಮಾತ್ರ ಈಗ ಗೊತ್ತಾಗ್ತಿಲ್ಲ ಕಾರಣ ಏನು ಅಂತ ಹೇಳಿದರೆ ಇವರೆಲ್ಲರೂ ಕೂಡ ಬಿ ಜೆ ಪಿಯಿಂದ ರೆಬಲ್ಸ್ಗಳಾಗಿ ಈಗಾಗಲೇ ಹೊರಗಡೆ ಕೂತಿದ್ದಾರೆ ಅಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ತಮ್ಮ ಆಕ್ರೋಶವನ್ನು ಪದೇ 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 ಹೊರಗಡೆ ಹಾಕ್ತಿದ್ದಾರೆ ಇಂಥವರು ಸಾಕಷ್ಟು ಜನ ಇರಬಹುದು ವಿಜೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪ ವಿರುದ್ಧ ಅಥವಾ ಇನ್ಯಾವುದೇ ನಾಯಕನ ವಿರುದ್ಧ ಈ ರೀತಿ ಕತ್ತಿಮಸಿತಿರುವಂತಹ ದೊಡ್ಡ ಬಳಗವೇ ಇರಬಹುದು ಬಟ್ ಆದರೂ ಕೂಡ ಇಲ್ಲಿ ಈ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಸ್ವಲ್ಪ ಒತ್ತು ಕೊಡುವಂಥದ್ದು ಕಷ್ಟ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾಕಂತ ಹೇಳಿದರೆ ಸಹಜವಾಗಿ ಯಾರಿಗಾದರೂ ಒಂದು ಕ್ವೆಶನ್ ಇದ್ದೇ ಇರ್ತದಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಆ ರೀತಿಯಾದಂಥ ಒಂದು ಕ್ವಶನ್ ಬರಬಹುದು ಒಂದು ಭಾಗ ಇನ್ನು ಎರಡನೇ ಭಾಗ ಇಲ್ಲಿ ಕಾಂಗ್ರೆಸ್ಗೆ ಇದರಿಂದ ಲಾಭ ಇದೆಯಾ ಲಾಭ ಆದರೂ ಕೂಡ ಆಗ್ಬೋದು ಆಗದೆ ಕೂಡ ಇರಬಹುದು ಅದು ಕೂಡ ಸಾಧ್ಯತೆ ಇದೆ ಒಂದು ಎರಡನೇದು ಇನ್ನು ಮೂರನೇದು ಈ ರೆಬಲ್ಸ್ಗಳ ತಂತ್ರ ಏನು ಅಂತ ಹೇಳಿದರೆ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಮತ್ತು ಇಲ್ಲಿ ವಿಜೇಂದ್ರ ವಿರುದ್ಧ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಬೇಕು ಅಥವಾ ಸ್ವಲ್ಪ ಅಗ್ರೆಸಿವ್ ಆಗಿ ವಿಜೇಂದ್ರ ಎದುರು ನಿಲ್ಲಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥ ಸ್ಟ್ರಾಟರ್ಜಿ ಅನ್ನೋದರಲ್ಲಿ ಡೌಟೇ ಇಲ್ಲ ಮತ್ತೊಂದು ಕಾಂಗ್ರೆಸ್ನ ವಿಶ್ವಾಸವನ್ನು ಗಳಿಸೋದು ಕಾಂಗ್ರೆಸ್ನ ವಿಶ್ವಾಸದ ಜೊತೆಗೆ ಆ ವರ್ಗದವರ ಹಿಂದುಳಿದ ವರ್ಗದವರ ದಲಿತ ವರ್ಗದವರ ವಿಶ್ವಾಸವನ್ನು ಕೂಡ ಗಳಿಸೋದು ಕೂಡ ಇವರ ಸ್ಟ್ರಾಟಜಿ ಅಷ್ಟು ಮಾತ್ರವಲ್ಲ ಹಿಂದುಳಿದ ವರ್ಗದವರು ಸಿ ಎಂ ಆದರೆ ಅಥವಾ ದಲಿತರು ಸಿ ಎಂ ಆದರೆ ಆ ವರ್ಗಕ್ಕೆ ಲಾಭ ಆಗುತ್ತೆ ಆ ಲಾಭವನ್ನು ನಾವು ಕೂಡ ಇಂಡೈರೆಕ್ಟ್ಲಿ ಪಡಿಬಹುದು ಅನ್ನುವಂಥ ಲೆಕ್ಕಾಚಾರ ಈ ನಡುವೆ ಇಲ್ಲಿ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಮತ್ತೊಂದಿದೆ ಅದೇನು ಅಂತ ಹೇಳಿದರೆ ಸತೀಶ್ ಜಾರಕಿಹೊಳಿಯವರು ಸಿ ಎಂ ಆಗಬಹುದೇನೋ ಅಂಥೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ ಮತ್ತು ಮುಂದಿನ ಸಿ ಎಮ್ಮು ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಒಂದು ವೇಳೆ ಸಿದ್ದರಾಮಯ್ಯವರು ರಿಸೈನ್ ಮಾಡಬೇಕು ಆದಂಥ ಪರಿಸ್ಥಿತಿ ಬಂದರೆ ಆಗ ಸಿದ್ದರಾಮಯ್ಯವರು ತಮ್ಮ ಪರವಾದಂಥ ಕ್ಯಾಂಡಿಡೇಟನ್ನು ಸೂಚಿಸ್ತಾರೆ ಆ ಹೆಸರೇ ಸತೀಶ್ ಜಾರಕಿಹೊಳಿ ಇದು ಅಂತೇಳಿ ಅದೇ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಈ ಭಾಗದ ಈ ಭಾಗದ ನಾಯಕರುಗಳಾಗಿರ್ಬೋದು ಒಂದು ರೀತಿಯಲ್ಲಿ ಬೆಂಬಲವಾಗಿ ನಿಂತಿರುವುದು ಒಂದು ಅದಮೇಲೆ ಯತ್ನಾಳ್ಗೆ ಸಹಜ ಬಗ್ಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾತ್ರ ವಿಲನ್ಸ್ಗಳು ಅವರಿಬ್ಬರನ್ನು ಬಿ ಜೆ ಪಿಯಲ್ಲಿ ಮಟ್ಟ ಹಾಕಿದರೆ ಯತ್ನಾಳ್ ಗೆದ್ದಂಗೆ ಹಾಗಾಗಿ ಆ ರೀತಿಯಾದಂಥ ಅಸ್ತ್ರವನ್ನು ಈ ರೀತಿ ಬಳಕೆ ಮಾಡಿಕೊಂಡು ಮಾಡೋದಾ ಈ ರೀತಿಯಾದಂಥ ಚಿಂತನೆ ಏನಾದರೂ ಮಾಡಿದಾರ ಅನ್ನೋದು ಈಗಿರುವಂಥ ಪ್ರಶ್ನೆ ನಿಮಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇದು ವರ್ಕೌಟ್ ಆಗುತ್ತೆ ಅಂತೇಳಿ ಅನಿಸುತ್ತಾ ಯಾವುದು ಬಿ ಜೆ ಪಿ ರೆಬಲ್ಸ್ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡೋದು ಕಾಂಗ್ರೆಸ್ ಸಿ ಎಮ್ಗೆ ಬೆಂಬಲ ಕೊಡೋದು ವರ್ಕೌಟ್ ಆಗುತ್ತೆ ಅಂತೇಳಿ ಅನ್ಸುತ್ತಾ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ